ಇದೇ ತಿಂಗಳು ಅಂದರೆ ಆಗಸ್ಟ್ 27ರಿಂದ 2022ರ ಏಷ್ಯಾ ಕಪ್ ಶುರುವಾಗುತ್ತಿರೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಏಷ್ಯಾ ಕಪ್ನಲ್ಲಿ ಭಾಗವಹಿಸುವ ಪ್ರಮುಖ ತಂಡವಾದ ಪಾಕಿಸ್ತಾನ ಇತ್ತೀಚೆಗೆ ಟೂರ್ನಿಮೆಂಟ್ನಲ್ಲಿ ಭಾಗವಹಿಸುವ ತಂಡವನ್ನ ಕೂಡ ಪ್ರಕಟಣೆ ಮಾಡಿತ್ತು. ಆದರೆ ಟೀಮ್ ಇಂಡಿಯಾದ ಅಭಿಮಾನಿಗಳು ಮಾತ್ರ ಯಾವಾಗ ಏಷ್ಯಾ ಕಪ್ನ ಸ್ಕ್ವಾಡ್ ಅನೌನ್ಸ್ ಆಗುತ್ತೆ ಅಂತ ಕಾಯ್ತಾ ಇದ್ರು. ಬಹುಜನರು ಕಾಯ್ತಾ ಇದ್ದ ಏಷ್ಯಾ ಕಪ್ನಲ್ಲಿ ಭಾಗವಹಿಸುವಂತಹ ಟೀಮ್ ಇಂಡಿಯಾವನ್ನ ನಿನ್ನೆ ಬಿಸಿಸಿಐ ಅನೌನ್ಸ್ ಮಾಡಿದೆ. ಸ್ನೇಹಿತರೆ, ಟೀಮ್ ಇಂಡಿಯಾದ ಅಭಿಮಾನಿಗಳಿಗೆ ಅಚ್ಚರಿ ಹಾಗೂ ನಿರಾಶೆ ಎಂಬಂತೆ ಏಷ್ಯಾ ಕಪ್ ತಂಡವನ್ನ ಪ್ರಕಟಣೆ ಮಾಡುವ ಸ್ವಲ್ಪ ಹೊತ್ತಿಗೂ ಮುಂಚೆ ಭಾರತ ತಂಡದ ಪ್ರಮುಖ ಬೌಲರ್ ಆಗಿರುವ ಜಸ್ಪ್ರೀತ್ ಬುಮ್ರಾ ಅವರು ಗಾಯದ ಸಮಸ್ಯೆಯಿಂದಾಗಿ ಏಷ್ಯಾ ಕಪ್ನಿಂದ ಹೊರಗುಳಿಯಲಿದ್ದಾರೆ ಎಂಬ ಸುದ್ದಿಯನ್ನ ಹೊರಡಿಸಲಾಯಿತು. ಆದರೆ ಇದರ ಜೊತೆಗೆ ಗುಡ್ ನ್ಯೂಸ್ ಎಂಬಂತೆ ಇಷ್ಟು ದಿನ ಗಾಯ ಹಾಗೂ ಅನಾರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿದ್ದ ಕೆಎಲ್ ರಾಹುಲ್ ಅವರು ತಂಡಕ್ಕೆ ವೈಸ್ ಕ್ಯಾಪ್ಟನ್ ಆಗಿ ಮರಳಿದ್ದಾರೆ. ಜೊತೆಗೆ ಕಳೆದ ಎರಡು ಪ್ರವಾಸಗಳಲ್ಲಿ ವಿಶ್ರಾಂತಿಯನ್ನ ಪಡೆದಿದ್ದ ಕಿಂಗ್ ಕೊಹ್ಲಿ ಅವರು ಮತ್ತೆ ಏಷ್ಯಾ ಕಪ್ಗೆ ಮರಳಲಿದ್ದಾರೆ. ಅದರಂತೆ ಏಷ್ಯಾ ಕಪ್ ಟೂರ್ನಿಮೆಂಟ್ಗೆ ಅನೌನ್ಸ್ ಆಗಿರುವ ತಂಡದಲ್ಲಿ ಭಾರತದ ಯಾವ ಯಾವ ಆಟಗಾರರಿದ್ದಾರೆ ಎಂಬುದನ್ನ ನೋಡ್ತಾ ಹೋಗೋದಾದ್ರೆ ರೋಹಿತ್ ಶರ್ಮಾ ಕ್ಯಾಪ್ಟನ್, ಕೆಎಲ್ ರಾಹುಲ್ ವೈಸ್ ಕ್ಯಾಪ್ಟನ್, ವಿರಾಟ್ ಕೊಹ್ಲಿ, ಸೂರ್ಯಕುಮಾರ್ ಯಾದವ್, ರಿಷಭ್ ಪಂತ್, ದೀಪಕ್ ಹೂಡಾ, ದಿನೇಶ್ ಕಾರ್ತಿಕ್, ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ರವಿಚಂದ್ರನ್ ಅಶ್ವಿನ್, ಯುಜುವೇಂದ್ರ ಚಹಲ್, ರವಿ ಬಿಷ್ಣೋಯ್, ಭುವನೇಶ್ವರ್ ಕುಮಾರ್, ಹರ್ಷದೀಪ್ ಸಿಂಗ್ ಹಾಗೂ ಆವೇಶ್ ಖಾನ್. ಸ್ನೇಹಿತರೆ, ಇದರ ಜೊತೆಗೆ ಬ್ಯಾಕಪ್ ಪ್ಲೇಯರ್ಗಳಾಗಿ ಶ್ರೇಯಸ್ ಅಯ್ಯರ್, ಅಕ್ಸರ್ ಪಟೇಲ್ ಹಾಗೂ ದೀಪಕ್ ಚಹರ್ ಅವರನ್ನ ಕೂಡ ಆಯ್ಕೆ ಮಾಡಲಾಗಿದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಈ ಬಾರಿ ನಡೆಯಲಿರುವ ಏಷ್ಯಾ ಕಪ್ ಅನ್ನ ಗೆಲ್ಲಬಹುದಾದ ನಿಮ್ಮ ಫೇವರೇಟ್ ತಂಡ ಯಾವುದು ಎಂಬುದನ್ನ ಕೆಳಗಡೆ ಕಮೆಂಟ್ ಮಾಡಿ. ಇದೇ ರೀತಿಯ ಸ್ಪೋರ್ಟ್ಸ್ ನ್ಯೂಸ್ ಅಪ್ಡೇಟ್ಸ್ ಹಾಗೂ ವಿಡಿಯೋಸ್ಗೋಸ್ಕರ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.